ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನುಗ್ಗೆಕಾಯ್ದು ಮಜ್ಜಿಗೆ ಹುಳಿ ತೋರಿಸ್ತಾ ಇದ್ದೀನಿ. ನಾವಿವಾಗ ಸೌತೆಕಾಯಲ್ಲಿ ಇಲ್ಲಾಂದರೆ ವೈಟ್ ಪಂಪ್ಕಿನಲ್ಲಿ ಇದರಲ್ಲಿ ಮಾತ್ರ ನಾವು ಮಜ್ಜಿಗೆ ಹುಳಿ ಮಾಡ್ತೀವಿ. ಇವತ್ತು ನಾನು ಡ್ರಮ್ಸ್ಟಿಕ್ಕಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬೇಯಿಸಿಟ್ಕೊಂಡಿದ್ದೀನಿ, ಒಂದು ಎರಡು ನುಗ್ಗೆಕಾಯಿನ ಈ ರೀತಿ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತೋರಿಸ್ತೀನಿ. ಕೊಬ್ಬರಿ, ಒಂದು ಚಿಕ್ಕ ಬಟ್ಲು, ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಸ್ವಲ್ಪ ಆದರೆ ಸಾಕು. ಮೊಸರು ಒಂದು ಕಪ್ಪು, ಕೊತ್ತಂಬರಿ ಸೊಪ್ಪು ಒಂದಿಷ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಕಡಲೆಬೇಳೆ ನೆನೆಸಿಟ್ಕೋಬೇಕು ಫಸ್ಟೇ, ಒನ್ ಅವರ್ ನೆನೆದ್ರೆ ಹಿಂಗಾಗುತ್ತೆ. ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಐದರಿಂದ ಆರು ಮೆಣಸಿನ್ಕಾಯಿ, ನಿಮಗೆ ಬೇಕು ಅಂದರೆ ಇನ್ನೂ ಒಂದೆರಡು ಹಾಕ್ಕೋಬೋದು ಖಾರ ಬೇಕು ಅನ್ನೋರು. ಕರಿಬೇವು, ಒಗ್ಗರಣೆಗೆ ಕರಿಬೇವು, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಇಂಗು, ಶುಂಠಿ ಜೀರ್ಣಕಾರಿ ಅಂತ ಒಂದು ಚೂರು ತೊಗೊಂಡಿದ್ದೀನಿ. ಇದು ಹಾಕಿದ್ರೂ ಪರವಾಗಿಲ್ಲ, ಹಾಕದೇ ಇದ್ರೂ ಪರವಾಗಿಲ್ಲ, ಬಟ್ ಹಾಕಿದ್ರೆ ಟೇಸ್ಟು ಬರುತ್ತೆ, ಜೀರ್ಣಕಾರಿ ಅಂತ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಕಾಳು ಮೆಣಸು ನಾಲ್ಕರಿಂದ ಐದು ಮೆಣಸು, ಧನಿಯಾ ಒಂದು ಸ್ಪೂನು, ನೋಡಿ ಒಂದಿಷ್ಟಾದರೆ ಸಾಕು, ಒಂದು ಸ್ಪೂನು ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನುಗ್ಗೆಕಾಯಿ ತುಂಬ ಹೀಟಾಗಿರೋದ್ರಿಂದ ಈ ಸೀಸನಲ್ಲೇ ಅದು ಸಿಗೋದು ಒಳ್ಳೆಯದು ಮೈಗೆ, ಬಟ್ ನಾವು ಅದನ್ನು ಯೂಸ್ ಮಾಡಬೇಕು ಅಂದರೆ ತುಂಬ ಹೀಟಾಗುತ್ತೆ ಅಂತ ನಾವು ಯೂಸ್ ಮಾಡೋದಿಲ್ಲ. ಆದ್ದರಿಂದ ಮಜ್ಜಿಗೆ ಹುಳಿ ಮಾಡೋದ್ರಿಂದ ತಂಪಾಗತ್ತೆ. ಇದನ್ನು ಮಾಡೋ ವಿಧಾನ ಇವಾಗ ತೋರಿಸ್ತೀನಿ. ಫಸ್ಟು ನಾವು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಕೊಬ್ಬರಿ, ಕಾಯಿತುರಿ, ಹಸಿ ಕೊಬ್ಬರಿ ಒಂದು ಬಟ್ಲು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ, ನೆನೆಸಿಟ್ಟಿರೋ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಇದೆ ಇದರಲ್ಲೇ, ಧನಿಯಾ ಒಂದು ಸ್ಪೂನಷ್ಟು ಅದು ಹಾಕ್ಕೋತಾ ಇದ್ದೀನಿ ಗ್ರೈಂಡ್ ಮಾಡೋಕ್ಕೆ, ಅರಿಶಿನ ಪುಡಿ, ಇಂಗು, ಅರಿಶಿನ ಪುಡಿ ಶುಂಠಿ, ಇವೆಲ್ಲದನ್ನು ಈಗ ನಾನು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಯೂಸ್ ಮಾಡ್ಕೋಬೋದು, ಇದು ಚಟ್ನಿ ಥರ ಆದರೆ ಸಾಕು. ಆಮೇಲೆ ಅದನ್ನು ನಾವು ಕಾಯಿಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಚಟ್ನಿ ಥರ ಹಾಕಬೇಕು, ನುಣ್ಣಗಾದರೆ ಟೇಸ್ಟ್ ಆಗಿರುತ್ತೆ. ಸ್ಟವ್ ಹಚ್ಕೊಳ್ಳೋಣ. ನುಗ್ಗೆಕಾಯಿ ಆಲ್ರೆಡಿ ಬೆಂದಿರೋದ್ರಿಂದ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪಲ್ಲಿ ಒಂದೆರಡು ನಿಮಿಷ ಬೆಂದರೆ ಉಪ್ಪು ಅಂಟಿರುತ್ತೆ ಕಾಯಿಗೆ, ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಕೊಳ್ಳೋಣ. ಈಗ ಕುದೀತಾ ಇದೆ, ಇದಕ್ಕೆ ನಾವು ರುಬ್ಬಿಕೊಂಡಿರೋದನ್ನು ಹಾಕ್ಕೊಳ್ಳೋಣ. ರುಬ್ಬಿಟ್ಕೊಂಡಿರೋದನ್ನು ಹಾಕ್ಕೊಂಡ್ರೆ ಒಂಚೂರು ನೀರು ಹಾಕ್ಕೊಳ್ಳಿ. ಇದು ಒಂದು 5 ಮಿನಿಟ್ಸು ಕುದಿಬೇಕು, ಒಂದು 5 ನಿಮಿಷ ಕುದೀಲಿ. ಕರಿಬೇವನು ಹಾಕ್ಬಿಟ್ಟಿದ್ದೀನಿ, ಒಂದು 5 ನಿಮಿಷ ಕುದೀಲಿ.
ಈಗ ಕುದ್ದಿದೆ, ಇದಕ್ಕೆ ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರು ಹಾಕಿದ್ಮೇಲೆ ಒಂದು 5 ನಿಮಿಷ ಕುದೀಲಿ. ನೋಡಿ ಈ ರೀತಿ ಇರುತ್ತೆ, ಒಂದು 5 ನಿಮಿಷ ಕುದೀಲಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೇನು ತುಪ್ಪದ ಒಗ್ಗರಣೆ ಬೇಕಿಲ್ಲ, ಎಣ್ಣೆನಲ್ಲೇ ಒಗ್ಗರಣೆ ಮಾಡ್ಕೋಬೋದು. ಒಂದು ಚೂರು ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು ಎಣ್ಣೆ ಸಾಕು. ಇದಕ್ಕೆ ಎಣ್ಣೆ ಕಾದಾದ್ಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ, ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಾದ್ಮೇಲೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ, ಆದಮೇಲೆ ಹಿಂಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.